ಸ್ತ್ರೀವೇಷಕ್ಕೆ ಶ್ರೀಮಂತವಾದ ಕೊಡುಗೆ ಕೊಟ್ಟದ್ದು ಕಾರಂತ. ಅದನ್ನೆಲ್ಲ ಯಾರು ಹೇಳಿಲ್ಲ, ಅವರು ಕೊಟ್ಟ ಕೊಡುಗೆಯನ್ನು ಹೇಳಿಲ್ಲ. ಕಾರಂತರು ಯಕ್ಷಗಾನದ ವೇಷಭೂಷಣ ಹಾಳು ಮಾಡಿದರು ಅನ್ನೋ ಅಪವಾದ ಆ ಕಾಲದಲ್ಲಿತ್ತು. ಆದರೆ ಕಾರಂತರದ್ದು ಯಾವುದಕ್ಕೂ ಕಿವಿ ಕೊಡಲಿಲ್ಲ. ನನಗೆ ಬೇಕು, ನನಗೆ ಚಂದ ಕಾಣ್ತದೆ, ನಾನು ಮಾಡಿದ್ದೇನೆ, ಅವ್ರ ಉತ್ತರ ಆಗಿತ್ತು ಆ ಕಾಲದಲ್ಲಿ. ಕಲೆಯ ವಿಚಾರದಲ್ಲಿ ಹೇಳುವುದಿದ್ರೆ, ಅದರಲ್ಲೂ ಯಕ್ಷಗಾನ ಕಲೆ, ಅದು ಪ್ರಯೋಗಕ್ಕೆ ಒಳಗಾಗಿಯೇ ಬೆಳೆದು ಬಂದದ್ದು. ಯಾಕಂದರೆ ನಾವು ಅದರ ಇತಿಹಾಸವನ್ನು ನೋಡಿದರೆ 6 ಶತಮಾನಗಳ ಇತಿಹಾಸವನ್ನು ನಾವು ಹೇಳಬಹುದು, ದಾಖಲೆಗಳು ಸಿಗುತ್ತದೆ. ಆಗಲೂ ಹೀಗೆ ಇದ್ದಿತ್ತ ಇರಲಿಲ್ಲ ಯಕ್ಷಗಾನ. ಕಾಲಕಾಲಕ್ಕೆ ಆಯಾಯ ಪರಿಸರದಲ್ಲಿ ಏನೇನು ಸವಲತ್ತುಗಳು ಸಲಕರಣೆಗಳು ಸಿಗ್ತದೋ ಅದನ್ನು ಬಳಸಿಕೊಂಡು ಬದಲಾವಣೆ ಆಗ್ತಾ ಬೆಳೆದು ಬಂದದ್ದು ಇವತ್ತು ಈ ಮಟ್ಟದಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಯೋಗಕ್ಕೆ ಒಳಗಾದದ್ದೇ, ಯಾಕಂದರೆ ಹೇಳ್ತಾರಲ್ಲ ಪರಿವರ್ತನಾಶೀಲವಾದ ಪ್ರಪಂಚ ಅಂತ, ಬದಲಾವಣೆ ಆಗಲೇಬೇಕು ಕಾಲಕಾಲಕ್ಕೆ. ಅದು ಬದಲಾವಣೆ ಆಗಬೇಕಂತ ಹೇಳಿ ಕಲಾವಿದ ಅಥವಾ ಯಾರೋ ಇನ್ನೊಬ್ಬ ಸಿಕ್ಕಾಪಟ್ಟೆ ಅವನಿಗೆ ಮನಸ್ಸಿಗೆ ಬಂದ ಹಾಗೆ ಬದಲಾವಣೆ ಮಾಡುವುದಲ್ಲ. ಅದು ಕಲೆಗೂ ಪೂರಕ ಆಗಿರಬೇಕು, ನೋಡುವುದಕ್ಕೂ ಚೆಂದ ಆಗಿರಬೇಕು, ಯಾರನ್ನೂ ಮೆಚ್ಚಿಸುವುದಕ್ಕೆ ಆಗುವ ಬದಲಾವಣೆ ಅದಾಗಿರಬಾರ್ದು. ಇದನ್ನು ಕಾರಂತರು ಒಂದೇ ತಿಳ್ಕೊಂಡಿದ್ರು. ತಿಳ್ಕೊಂಡಿದ್ರಂದ್ರೆ ತಿಳ್ಕೊಳ್ಳೋದಲ್ಲ, ಅದು ಅವರಿಗೆ ಗೊತ್ತು. ಯಾವ ಬದಲಾವಣೆ ಮಾಡಬೇಕು, ಯಾವುದಕ್ಕಾಗಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಸಂಪೂರ್ಣ ಅವರ ತಲೆಯಲ್ಲಿ ಇಟ್ಟುಕೊಂಡೇ ಬದಲಾವಣೆಯನ್ನು ಮಾಡಿದ್ದವು. ಬೇಕಾಬಿಟ್ಟಿ ಚಂದ ಕಾಣ್ತದೆ ಅನ್ನುವ ಉದ್ದೇಶಕ್ಕೆ ಮಾಡಿದ್ದಲ್ಲ. ಹಾಗೆ ಅವರ ಕಾಲದಲ್ಲಿಯೂ ಬದಲಾವಣೆ ಆಯಿತು. ಆದರೆ ಅವ್ರು ಹೇಳಿದರು, ನನಗೆ ಬೇಕಾಗಿ ನಾನು ಮಾಡಿದ್ದೇನೆ. ಆ ನಂತರ ಅವರ ಕಾಲದ ನಂತರ ಆ ಕ್ರಮ ಒಂದು ನಿಂತೇ ಹೋಯಿತು. ಅವರ ಬೇಲೆ ಕ್ರಮ ಈಗ ಇಲ್ಲ. ಅವರು ಸಂಪ್ರದಾಯ ಯಕ್ಷಗಾನಕ್ಕೇನು ನೀವು ಹಾಗೆ ಮಾಡಿ, ನೀವು ಹೀಗೆ ಮಾಡಿ, ನಾನು ಮಾಡಿದ್ದನ್ನೇ ಪ್ರಯೋಗ ಮಾಡಿ ಅಂತೇನು ಹೇಳಿಲ್ಲ. ನನ್ನ ಪ್ರಯೋಗಕ್ಕೆ ಹೀಗೆ ಬೇಕು, ಹೀಗೆ ಮಾಡಿದ್ದೇನೆ ಅಷ್ಟೇ. ಹಾಗೆ ಪ್ರಯೋಗಗಳನ್ನು ಮಾಡ್ತಾ ಬಂದು ಅದು ಒಂದು ರೀತಿ ಕಲಾವಿದರಿಗೆ ಮನಸ್ಸಿಗೆ ನಾಟುವಂತೆ, ಮನಸ್ಸಿಗೆ ಒಗ್ಗುವಂತೆ ಬದಲಾವಣೆಯನ್ನು ಕಾರಂತರು ಮಾಡಿದರು ಆ ಕಾಲದಲ್ಲಿ. ಮತ್ತು ವಿದೇಶಗಳಲ್ಲಿ ಹೋಗುವಾಗ ಒಬ್ಬ ವ್ಯಕ್ತಿಗೆ ಇಂತಿಷ್ಟು ಭಾರವನ್ನೇ ಹೊತ್ತು ಹೋಗಬೇಕನ್ನುವಂಥ ನಿಯಮ ಇದೆ ವಿಮಾನದಲ್ಲಿ ಪ್ರಯಾಣಿಸುವ. ಅದಕ್ಕೆಲ್ಲ ಅವರ ಈ ಹಗುರವಾದಂತಹ ಬದಲಾವಣೆ ಅನುಕೂಲ ಆಗಿತ್ತು. ಭಾರವಾದದ್ದು ನಮ್ಮ ಹುಲ್ಲಿನ ಅಟ್ಟೆಯೋ ಅಥವಾ ಭಾರವಾದಂತಹ ಮರದ ಕಿರೀಟಗಳು, ಬಣ್ಣದ ವೇಷದ ಕಿರೀಟಗಳು, ಎದೆಕಟ್ಟು, ಭುಜಕೀರ್ತಿ, ಇದನ್ನೆಲ್ಲ ತಗೊಂಡು ಹೋಗುವಾಗ ಬಹಳ ಕಷ್ಟ ಆಗ್ತಾ ಇತ್ತು. ಅದು ಒಂದು ತಿರುಗಾಟದಲ್ಲಿ ನಮಗೆ ಅನುಭವ ಕೂಡ ಬಂದಿತ್ತು. ಯಾಕೆ ಕೇಳಿದರೆ ಅದನ್ನೇ ಉಪಯೋಗಿಸಬೇಕು ಅಂತ ಒಬ್ಬರು ಒತ್ತಾಯದ ಮೇಲೆಗೆ ಹೋದರು. ಕಾರಂತರು ಇಲ್ಲ ಆಗ, ಇಲ್ಲಾಂದರೆ ಕಾರಂತರು ಇದ್ದಿದ್ರು ಆ ಇದಕ್ಕೆ ಬರಲಿಲ್ಲ ತಿರುಗಾಟಕ್ಕೆ. ಆಗ ನಾವು ಅದನ್ನು ಕೊಂಡು ಹೋದಾಗ ಆ ಭಾರವಾದ ಎದೆಕಟ್ಟು ಕಿರೀಟಗಳ ಸಂಪ್ರದಾಯವೇ ಆಗಬೇಕು ನಮಗಂತೆ ಒಂದು ಸಂಘಟಕರಿಂದ ಬಂದಂಥದ್ದು. ಅದು ತಗೊಂಡು ಹೋಗುವಾಗ ವಿಮಾನ ನಿಲ್ದಾಣ ಬಹಳಷ್ಟು ತೊಂದರೆ ನಮಗಾಗಿತ್ತು ಈ ಭಾರದ ವಿಷಯದಲ್ಲಿ. ಅದಕ್ಕೆ ಮತ್ತೆ ಕಡೆ ದಂಡ ಕಟ್ಟಿ ಇದು ಮಾಡಿ ಕಡೆಗೆ ಅಲ್ಲಿ ಹೋದ ನಂತರ ಬೊಂಬಾಯಿಂದ ಒಂದು ಬಣ್ಣದ ವೇಷದ ಕಿರೀಟವೇ ಬರಲಿಲ್ಲ. ಏನು ಮಾಡಬೇಕು, ಮರುದಿನ ಪ್ರಯೋಗ ಆಗಬೇಕು, ಬಣ್ಣದ ವೇಷದ ಕಿರೀಟ ಇಲ್ಲ, ಎಲ್ಲಿಂದ ತರಿಸು. ಆಮೇಲೆ ನಾನು ಮತ್ತೆ ಇನ್ನೊಬ್ಬ ನಮ್ಮ ಜೊತೆಯ ಕಲಾವಿದ ಒಬ್ಬ ಸೇರಿ ರಟ್ಟನ್ನು ತರಿಸಿ ರಟ್ಟಿನಲ್ಲಿ ಅದನ್ನು ಆಕೃತಿಯನ್ನು ಮಾಡಿ ಅದಕ್ಕೆ ಬೇಗಡೆಯೆಲ್ಲ ಹಚ್ಚಿ ಕಿರೀಟ ಮಾಡಿಕೊಂಡು ಕುಣಿದು ಬಂತಲ್ಲಿ. ಇಂತಹ ತೊಂದರೆಗಳಾಗ್ತಾಯಿತ್ತು. ಅದನ್ನೆಲ್ಲ ಮನಗಂಡು ಅವರು ಆ ರೀತಿಯ ಬದಲಾವಣೆಗೆ ಮುಂದಾದದ್ದು ಕಲಾವಿದರಿಗೆ
ಸುಲಭ ಆಗಬೇಕು, ಕಲಾವಿದರಿಗೆ ಶ್ರಮ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಅವರು ಬದಲಾವಣೆಯನ್ನು ಮಾಡಿದ್ದು. ಅದು ಒಳ್ಳೆಯದೇ. ಕೆಲವರು ಹೇಳ್ತಾರೆ ಹಿಂದಿನ ಅಟ್ಟೆ ಕಟ್ಟಿಕೊಂಡ್ರೆ ಮಾತ್ರ ಅಭಿನಯ ಬರುವುದು, ಹಗುರ ಆದದ್ದರಿಂದ ಅದು ಅಭಿನಯ ಬರುವುದಿಲ್ಲ ಅಂತ. ಅದು ಕಲಾವಿದನ ಮನಸ್ಥಿತಿ. ತಾನು ಇಂಥ ಪಾತ್ರವನ್ನು ಮಾಡ್ತಾ ಇದ್ದೇನೆ, ಅದರಲ್ಲಿ ಪರಕಾಯ ಪ್ರವೇಶ ನಾನು ಮಾಡಬೇಕು ಅನ್ನೋದು ಆ ಕಲಾವಿದನ ಮನಸ್ಸಿನಲ್ಲಿದ್ದರೆ ಅದು ಬಾರಲ್ಲ, ಯಾವ ಲೆಕ್ಕವೂ ಅಲ್ಲ, ಅವ ಅಭಿನಯಿಸ್ತಾನೆ. ಈಗ ನನಗೆ ಹಾಗೆ, ನಾನು ದೊಡ್ಡ ಇದಂತ ಹೇಳುವುದಲ್ಲ, ಆದರೂ ಕೂಡ ಯಾವ ಪಾತ್ರ ಮಾಡಿ ನಿಂತರೂ ಕೂಡ ಅದರ ಬಗ್ಗೆ ಸ್ವಲ್ಪ ಯೋಚನೆ ಬೇಕು ಕಲಾವಿದನಿಗೆ. ಇನ್ನು ತಾನು ಮಾಡೋದು ಯಾವ ಪಾತ್ರ, ಅದರ ಸನ್ನಿವೇಶ ಹೇಗೆ, ಅದರ ಮುಂದೆ ಹಿಂದೆ ಎಲ್ಲ ಹೇಗೆ, ಅದನ್ನು ಸ್ವಲ್ಪ ತಿಳ್ಕೊಂಡು ಅವ ಅಭಿನಯಿಸಿದರೆ ಅದೆಲ್ಲ ತೊಡಕಾಗುವುದಿಲ್ಲ. ಹಾಗಾಗಿ ಈ ಬದಲಾವಣೆಗಳು ಕಾಲಕಾಲಕ್ಕೆ ಆಗಲೇಬೇಕು. ಧನಾತ್ಮಕವಾಗಿ ಇರಬೇಕು. ಕಾರಂತರನ್ನು ನೋಡಬೇಕು ಅನ್ನುವಂಥ ಹಂಬಲ, ಅವರ ಬಗ್ಗೆ ವಿಷಯ ಗೊತ್ತಿದ್ದವರಿಗೆ ಅವರ ಸಾಮೀಪ್ಯವನ್ನು ಬಯಸಬೇಕು, ಅವರ ಹತ್ರ ಮಾತಾಡಬೇಕು ಅನ್ನುವಂಥ ಹಂಬಲ ಬಹಳಷ್ಟು ಜನಕ್ಕಿದೆ. ನನಗೆ ಅದು ನನ್ನ ಪೂರ್ವಜನ್ಮ ಸುಕೃತ, ಅವರ ಸಾಮೀಪ್ಯವೇ ನನಗೆ ಸಿಗಿತ್ತು. 13 ವರ್ಷ ಕಾಲ ಅವರ ಒಡನಾಟದಲ್ಲಿ ನಾನು ಕೆಲಸ ಮಾಡುವಾಗ ಆಯಿತು, ಅತೀ ಹತ್ತಿರದಿಂದ. ಮತ್ತು ಅವರ ಮನೆಗೂ ಆಗಾಗ ನಾನು ಹೋಗ್ತಾ ಇದ್ದೆ, ಯಾಕೆಂದರೆ ಇಲ್ಲೇ ಸಾಲಿಗ್ರಾಮದಲ್ಲಿ ಅವರಿದ್ದಾಗ ನನ್ನ ಮಾವಯ್ಯ ಮಹಾಬಲ ಕಾರಂತರು ಅಂತಿದ್ದರು, ಅವರ ಯಕ್ಷಗಾನ ಕೇಂದ್ರದಲ್ಲಿ ಪ್ರಿನ್ಸಿಪಲ್ರಾಗಿದ್ದರಾಗ ಏನಾದರೂ ವಿಷಯ ಕಾರಂತರಿಗೆ ತಿಳಿಸ್ಬೇಕಾದ್ರೆ ಅವ್ರು ನನ್ನ ಹತ್ರ ಚೀಟಿ ಕೊಟ್ಟು ಕಳಿಸ್ತಾ ಇದ್ದರು. ನಾನು ಹೋಗಿ ಅದನ್ನು ಗುರುಗಳಿಗೆ ಕೊಡುವುದು, ಅವರು ಏನಾದರೂ ಉತ್ತರ ಕೊಟ್ಟರೆ ಅದನ್ನು ತಗೊಂಡೋಗಿ ನಮ್ಮ ಮಾವನಿಗೆ ಕೊಡುವುದು. ಇಂಥ ಕೆಲಸವನ್ನು ನಾನು ಮಾಡಿಕೊಂಡು ವಾರದಲ್ಲಿ ಒಂದೆರಡು ಸಾರಿ ಆದರೂ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದೆ, ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ. ಮತ್ತು ಅವರ ಹೆಂಡತಿ ಕೂಡ ನನಗೆ ಬಹಳ ಹತ್ತಿರದವರಾಗಿದ್ದರು. ಯಾಕೆ ಕೇಳಿದರೆ ಅವರಿಗೆ ಸಾಲಿಗ್ರಾಮ ಗುರು ನರಸಿಂಹ ಅಂತ ಹೇಳಿದರೆ ಬಹಳ ಹತ್ತಿರದ ದೇವರು ಕಾರಂತರ ಹೆಂಡತಿ ಲೀಲಾ ಕಾರಂತರಿ. ಅವರು ಪ್ರತಿ ವಾರ ಶನಿವಾರ ಅಲ್ಲಿ ಅಭಿಷೇಕ ಏನೋ ಅಲ್ಲಿ ಅಡಿಗರ ಹತ್ರ ಪೂಜೆಯವ್ರ ಹತ್ರ ಮಾಡಿಸ್ಲಿಕ್ಕೆ ಹೇಳಿದೆ ಅಂತ. ನಾನು ಏನಾದರೂ ಶನಿವಾರ ಹೋದಿದ್ದರೆ ಮಗು ದೇವಸ್ಥಾನಕ್ಕೆ ಹೋಗಿ ಅದೊಂದು ತೀರ್ಥ ತಗೊಂಡು ಬರ್ತೀಯಾ ಅಂತ ಕೇಳಿದ್ರು. ನಾನು ತಗೊಂಡು ಸೈಕಲ್, ಆಗ ಸೈಕಲ್ ನಾನು ಹೋಗಿ ತಗೊಂಡ್ಬಂದು ಕೊಡ್ತಾ ಇದ್ದೆ. ಹಾಗಾಗಿ ಆ ಕಾರಂತರ ಜೊತೆಯನ್ನು ಆ ನನ್ನ ಬದುಕು, ಮತ್ತು ಅದರ ಮೇಲೆ ಕೂಡ ನನ್ನ ಬದುಕು, ಈ ಸಂತೃಪ್ತಿಯ ಜೀವನ ನಡೆಸೋದಕ್ಕೆ ಕಾರಣವೇ ನನ್ನ ಗುರುಗಳು ಕಾರಂತರು. ನಾನು ನನ್ನ ಮನೆ ಮಳೆಗಾಲದಲ್ಲಿ ಬಿದ್ದೋದಾಗ, ಮಣ್ಣಿನ ಮನೆ ಕಟ್ಟಬೇಕಂತ ಆಲೋಚನೆ ಮಾಡಿದಾಗ ಗುರುಗಳ ಹತ್ರ ಹೋಗಿ ಹೇಳಿದೆ, ಈಗ ಮನೆ ಬಿದ್ದೋಯ್ತು. ಹೌದಾ, ಮರದ ಅಡಿ ಇರು ಅಂದರು ಒಂದು ಸಾರಿ. ಮತ್ತೆ ಮೇಲೆ ಹೋದರು, ಒಂದು ಚೆಕ್ ತಗೊಂಡು ಬಂದರು. ಬ್ಯಾಂಕಿನಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಎಷ್ಟು ಬರೆದಿದ್ದೇನೆ ಇದರಲ್ಲಿ, ತಗೊಂಡು ಹೋಗುವಂತ ಒಂದು ಚೆಕ್ ಕೊಟ್ಟು. ಆ ಚೆಕ್ಕೆ ನನ್ನ ಮನೆಯ ಅಡಿಪಾಯಕ್ಕೆ ಮೂಲ, ಆದ್ದರಿಂದ ನನ್ನ ಜೀವಮಾನ ಇಡೀ ಕಾರಂತರನ್ನು ನೆನೆಸಿಕೊಂಡರೆ ಗುರುಗಳಾಗಿ ಅವರನ್ನು ನಾನು ಕಾಣ್ತಾ ಇದ್ದೇನೆ, ನನ್ನ ಜೀವನ ರೂಪಿತವಾದದ್ದೇ ಕಾರಂತರಿಂದ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್.